ಬೆಂಗಳೂರಿನ ಬಸವೇಶ್ವರ ನಗರದ ಶಂಕರ ಮಠ ಸರ್ಕಲ್ ಬಳಿ ಇರುವ ಕುರುಬರಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರದ್ಧಾಭಕ್ತಿಯಿಂದ 42ನೇ ವರ್ಷದ ಗಂಗಮ್ಮ ದೇವಿ ಜಾತ್ರೆ ಮತ್ತು ಕರಗವು ನಡೆಯಿತು. ಕರಗದ ಪ್ರಯುಕ್ತ ಗಂಗಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಯಿತು. ನನ್ನ ಹೆಸರು ಅನ್ನಪೂರ್ಣ ಅಂತ. ನಾನು 14 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಈ ದೇವಿಗೆ ನೀವು ಏನೇ ಸಂಕಲ್ಪ ಮಾಡಿಕೊಂಡ್ರು ಖಂಡಿತ ನೆರವೇರುತ್ತೆ. ನಿಮ್ಮ ಕೋರಿಕೆ ನ್ಯಾಯಬದ್ಧವಾಗಿರಬೇಕು ಮತ್ತು ನಿಷ್ಕಲ್ಮಶವಾದ ಮನಸ್ಸಿನಿಂದ ಬೇಡ್ಕೊಂಡ್ರೆ ಎಲ್ಲವೂ ಇಲ್ಲಿ ಸಾಧ್ಯ. ಜೈ ಗಂಗಮ್ಮ. ಗಂಗಮ್ಮ ದೇವಸ್ಥಾನದಿಂದ ಹೊರಟ ಹೂವಿನ ಕರಗ ಕುರುಬರಹಳ್ಳಿಯ ಪ್ರಮುಖ ಬೀದಿಗಳಿಗೆ ಸಂಚರಿಸಿತು. ಕರಗ ಹೊತ್ತು ಮನೆಗಳ ಬಳಿ ಬಂದಾಗ ಭಕ್ತಾದಿಗಳು ಆರತಿ ಎತ್ತಿ ಪೂಜೆ ನೆರವೇರಿಸಿದರು. ವೀರಕುಮಾರರು ಕರಗದ ಸುತ್ತ ಗೋವಿಂದ ಗೋವಿಂದ ಎಂದು ಕೂಗುತ್ತಾ ಸಾಗಿದರು. ನಮ್ಮ ಹೆಸರು ಬಾಬು ಅಂತ. ನಮ್ಮ ಅಪ್ಪನ ಕಾಲದಿಂದ ಇಲ್ಲೇ 5 ದಿನ ಜಾತ್ರೆ ಮಾಡಿ ಎಲ್ಲ ಜೋರಾಗಿ ಮಾಡಿ ಇವಾಗ ತುಂಬ ಅತಿ ಜೋರಾಗೋಯ್ತು. ಅಂದರೆ ನಮ್ಮ ಕಷ್ಟಗಳು ಏನೇ ಇದ್ರೂ ಬಂದು ಬೇಡ್ಕೊಂಡ್ರು 15 ದಿನ ಇಲ್ಲ 20 ದಿನ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಯಾವ ತೊಂದರೆ ಇಲ್ಲ, ದೇವ್ರನ್ನ ಬೇಡ್ಕೊಂಡು ಬಂದಿರೋ ಸುಮಾರು ಜನ ಬರ್ತಾರೆ, ಸುಮಾರು ಜನ ಹೋಗ್ತಾರೆ. ತುಂಬ ತುಂಬ ಸತ್ಯವಾದ ದೇವರು. ಅಂದರೆ ಇಲ್ಲಿ ಅನ್ಕೊಂಡು ಹೋಗಿದ್ದು ಮಾರನೇ ದಿನವೇ ನಮಗೆ ಅದನ್ನು ಮಹಿಮೆ ಗೊತ್ತಾಗುತ್ತೆ, ನಮ್ಮ ದೇವ್ರ ಮಗಿಮೆ ಗೊತ್ತಾಗುತ್ತೆ ಇದು ಸತ್ಯದ ದೇವರು ಅಂತ. ಅಂದರೆ ಇದು ಇನ್ನೂ ಎಷ್ಟೇ ಕಷ್ಟ, ಎಲ್ಲಿಂದ ಬರ್ತಾರೆ ಅಂದರೆ ಆಂಧ್ರದಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ. ಈ ಜಾತ್ರೆ ಅಂತೂ ಮಿಸ್ ಮಾಡೋದೇ ಇಲ್ಲ. ವರ್ಷಕ್ಕೊಂದ್ಸಲ ನಾಗಪಂಚಮಿ ಕರಗ ಅಂದರೆ ಎಲ್ಲಿಂದ ಬೇಕಾದರೂ ಬಂದು ನೋಡ್ತಾರೆ ನೋಡ್ತಾರೆ. ತುಂಬ ಸತ್ಯವಾದ ದೇವರು, ತುಂಬ ಪವಾಡ ದೇವರು. ಜಾತ್ರೆನೂ ಅಷ್ಟೇ, ವರ್ಷಕ್ಕೊಂದ್ಸಲ ವರ್ಷ ವರ್ಷವೂ ಇಂಪ್ರೂವ್ ಆಗ್ತದೆ ಹೊರತು ಇನ್ನೂ ಜನಗಳಿಗೆ ಇಲ್ಲ. ನಮ್ಗೆ ತುಂಬ ಒಳ್ಳೇದು, ನಾವು ತುಂಬ ಕಷ್ಟದಲ್ಲಿದ್ದೀವಿ. ಫಸ್ಟು ತುಂಬ ಕಷ್ಟ ಅಂತ, ತುಂಬ ಕಷ್ಟ ಅಂದರೆ ಹೇಳಬೇಡ್ದು ಅಷ್ಟು ಕಷ್ಟ ಇತ್ತು. ಇರೋಕ್ಕೂ ನಮ್ಮ ಇರೋಕ್ಕೂ ಈ ಸ್ಥಳ ಇಲ್ಲದ ಜಾಗ ಅಂತ ಕಷ್ಟದಲ್ಲಿದ್ದು ನಾವು. ಇವಾಗ ಅಮ್ಮ ತಾಯಿ ನಮಗೆ ಎಲ್ಲ ಸೌಕರ್ಯ ಕೊಟ್ಟು ಎಲ್ಲ ಚೆನ್ನಾಗಿದೆ. ನಾದಸ್ವರ, ಬ್ಯಾಂಡ್ ಸೆಟ್, ತಮಟೆ ಸೇರಿದಂತೆ ಗಾರುಡಿ ಕುಣಿತ ಕರಗ ಮಹೋತ್ಸವಕ್ಕೆ ವಿಶೇಷ ಮೆರಗು ನೀಡಿತು. ಈ ಕರಗ ಮಹೋತ್ಸವವನ್ನು 100+ ಜನರು ಕಣ್ತುಂಬಿಕೊಂಡರು. ದೇವಾಲಯದ ಮುಂಭಾಗದಲ್ಲಿ ಅಗ್ನಿಕುಂಡವನ್ನು ನಡೆಸಲಾಯಿತು. ನಮಸ್ತೆ. ಇದು ನನ್ನಮ್ಮ ತಾಯಿ ಗಂಗಮ್ಮನ ತಾಯಿ ಸ್ಥಳ. ಇದು ಅಂದರೆ ನನ್ನಮ್ಮ ಗಂಗಮ್ಮನ ದೇವಸ್ಥಾನ. ಇಲ್ಲಿಗೆ ನಾನು ಒಂದು 15 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಏನು ಕೇಳಿಕೊಂಡ್ರು ಇಲ್ಲಿ ಆಗ್ತಾ ಇದೆ. ಅಮ್ಮನ ಪವರ್ ಅಷ್ಟಿದೆ ಇಲ್ಲಿ. ಎಲ್ಲ ಬಂದು ಇಲ್ಲಿ ಏನು ಪವರ್ ಇದೆ ಅಂತ ಎಲ್ಲರೂ ತಿಳ್ಕೊಳ್ಳಿ. ಇಲ್ಲಿ ಯಾವುದೇ ಕಷ್ಟ ಇದ್ದರೂ ಅಮ್ಮನ ಮುಂದೆ ಹೇಳ್ಕೊಂಡ್ರೆ ನಿಜವಾಗ್ಲೂ ನೆರವೇರುತ್ತೆ, ಅಷ್ಟು ಶಕ್ತಿ ಇದೆ. ಎಲ್ಲ ಬಂದು ಇಲ್ಲಿ ಅನುಭವಿಸ್ಬೇಕು. ಇಲ್ಲಿ ಅಮ್ಮ ನೋಡ್ತಿದ್ರೆ ಸಾಕು, ನಿಮ್ಗೆ ಅಷ್ಟು ಆನಂದ, ಸುಖ, ಸಂತೋಷ ಎಲ್ಲ ಕೊಡ್ತಿದ್ದಾಳೆ ನನ್ನಮ್ಮ ಗಂಗಮ್ಮ.